ಸೊ ಮೊದಲೆಲ್ಲ ಕಲ್ಲು ತಗೋಬೇಡಿ, ಕಲ್ಲು ತಗೋಬೇಡಿ, ಏನಾದ್ರು ಐಡೈಸ್ ಸಾಲ್ಟ್ ಪೌಡರ್ ಸಾಲ್ಟ್ ತಗೊಂಡಿ. ಅದು ತಗೊಂಡ್ಮೇಲೆ ಯಾಕೆ ತಯಾರಾಗಿ ಬರ್ತಾ ಇದೆ ಮತ್ತೆ ಇಟ್ಸ್ ಕಮ್ಮಿಂಗ್ ಇಟ್ಸ್ ವೆರಿ ಎಲ್ಲ ಕಡೆ ಯಾರಿಗೆ ತಯಾರಾಗಿಲ್ಲ ನೋಡಿ ಎಲ್ಲರಿಗೂ ಇರುತ್ತೆ. ಸೊ ವಾಟ್ ವಿ ಶುಡ್ ಡು, ಅಪ್ಪ ಅಯೋಡಿನ್ ತಗೊಳ್ಳಿ ಅಂದರೆ ತಗೋತೀರಿ, ಮತ್ತೆ ಇನ್ನೇನು ಮಾಡೋದು, ಡೂ ದಿಸ್, ಲೆಟ್ ಅಸ್ ಸಿ, ಅದು ಬರಲ್ಲ ಅಂದರೆ ಇಟ್ಸ್ ವೆಲ್ ಅಂಡ್ ಗುಡ್ ಅಲ್ವಾ. ಸೊ ಇಟ್ಸ್ ವೆರಿ ಸಿಂಪಲ್ ಟೆಕ್ನಿಕ್. ಆ್ಯಂಡ್ ಸಿಂಹಾಸನ ಅಂತೇಳಿ ಒಂದು ಆಸನ ಇದೆ, ಅದನ್ನು ಮಾಡೋದ್ರಿಂದ ಈ ಥ್ರೋಟ್ ಇನ್ಫೆಕ್ಷನ್ಸ್ ಏನಾಗುತ್ತೋ, ಥೈರಾಯ್ಡ್ ಪ್ರಾಬ್ಲಮ್ ಅಂತಲೇ ಇಲ್ಲ, ಎನಿಥಿಂಗ್ ವಿಚ್ ಇಸ್ ಇನ್ ಥ್ರೋಟ್, ಇನ್ಫೆಕ್ಷನ್ಸ್ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಆ ವಾಯ್ಸ್ ಬಾಕ್ಸ್ ಪ್ರಾಬ್ಲಮ್ ಇರ್ಬೋದು, ಆ ಸ್ವರ ಬೇಗ ಪ್ರಾಬ್ಲಮ್, ಸ್ವರ ಬೇಗ ಅಂತಲೇ ಇಟ್ಕೊಂಡು ಅದೆಲ್ಲ ತುಂಬ ಚೆನ್ನಾಗಿ ಹೋಗುತ್ತೆ. ಇಟ್ ಜಸ್ಟ್ ಜೋರಾಗಿ ಶಬ್ದ ಮಾಡೋದು, ವೈಬ್ರೇಷನ್ ಶುರು ಆಗುತ್ತೆ ಇಲ್ಲಿ ಆ ಥೈರಾಯ್ಡ್ ಪ್ಲೇಸಲ್ಲಿ. ಸೊ ಇಟ್ ವಿಲ್ ಬಿ ಅಪ್ ಟು ಸಮ್ ಎಕ್ಸ್ಟೆಂಡ್ ಇಟ್ ಇಸ್ ಹೆಲ್ಪ್. ನನ್ನ ಪೇಷೆಂಟ್ಗೆ ನನ್ನ ಒಪ್ಪಿಡಿದ್ರು ಲೈಕ್ ಇಷ್ಟ ನಾನು ಮಾಡಿ ತೋರಿಸ್ತೀನಿ. ಕೆಲವೊಂದು ಸತಿ ಪೇಷೆಂಟ್ ಎಲ್ಲ ಕ್ರೌಡಾಗಿ ನಿಂತ್ಕೊಂಡಿರ್ತಾರೆ, ಸ್ವಲ್ಪ ಪೆಚ್ಚನಿಸುತ್ತೆ, ಏನು ಏನು ಆಗ್ತಿದೆ, ಏನು ಬರ್ತಾರೆ, ಆಮೇಲೆ ನೋಡ್ಕೊಂಡು ಆದಮೇಲೆ ದೇ ಜಸ್ಟ್ ಗೋ, ಅವರೇ ಕೇಳ್ತಾರೆ ಇದಕ್ಕೆ ಏನು ಮಾಡ್ಬೋದು ಅಂತ. ಆ್ಯಂಡ್ ಬಂದು ನಾನು ಜಸ್ಟ್ ವಾಂಟ್ ಇಂಟ್ರೊಡ್ಯೂಸ್ ಯು, ಮುದ್ರಾ ಯೋಗ ಅಂತ ಎಲ್ಲರೂ ಕೇಳಿದ್ದೀವಿ, ಇಟ್ಸ್ ನಾಟ್ ನ್ಯೂ ಫಾರ್ ಅಸ್, ಐ ಕಾಂಟ್ ಬಿ ಜಸ್ಟ್ ಆಡಿಂಗ್, ಇಟ್ಸ್ ವೆರಿ ಸಿಂಪಲ್. ಆಮೇಲೆ ಯೋಗ ಮಾಡಬೇಕಾದ್ರೆ ಏಜ್ ಬಾರ್ಡ್ ಇರುತ್ತೆ, ತುಂಬ ವಯಸ್ಸಾದವ್ರ ಬಗ್ಗೆಯಲ್ಲಿ ಮಾಡಿ ಅಂತ ಹೇಳೋಕ್ಕಾಗಲ್ಲ. ಆಮೇಲೆ ತುಂಬ ಚಿಕ್ಕ ಮಕ್ಕಳಿಗೆ ಬಿಲೋ 10 ಇಯರ್ಸ್ ಅವ್ರಿಗೂ ಹೇಳೋಕ್ಕಾಗಲ್ಲ. ಮುದ್ರಾ ಯೋಗ ಇಲ್ಲ, ಯಾರು ಬೇಕಾದರೂ ಮಾಡ್ಬೋದು. ಆಮೇಲೆ ಇದಕ್ಕೇನು ಅಷ್ಟೊಂದು ರೆಸ್ಟ್ರಿಕ್ಷನ್ಸ್ ಇರಲ್ಲ, ಓನ್ಲಿ ಯೂಸಿಂಗ್ ದಿಸ್ 5 ಫಿಂಗರ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್, ಪಂಚಮಹಾಭೂತಗಳನ್ನ ಕಂಟ್ರೋಲ್ ಮಾಡೋದಷ್ಟೇ. ಸೊ ಶಂಖಮುದ್ರೆ ಮಾಡೋದ್ರಿಂದ ಥೈರಾಯ್ಡ್ ಪ್ರಾಬ್ಲಮ್ ಕಡಿಮೆ ಆಗುತ್ತೆ ಹೇಳಿದ್ರು, ವೆರಿ ಸಿಂಪಲ್. ಯಾಕೆ ಮಾಡ್ಬೋದು ಮತ್ತೆ, ಎಷ್ಟೊಂದು ಮಾಡಬೇಕು, ಎನಿ ಮುದ್ರಾ ಯೋಗ ಮಾಡಬೇಕಿದ್ರೆ ಒಟ್ಟು 45 ನಿಮಿಷ ಮಾಡಬೇಕು ಅಂತ ಹೇಳ್ತಾರೆ. ಸೊ ಕಂಟಿನ್ಯೂಸ್ ಆಗಿ 45 ನಿಮಿಷ ಎಲ್ಲಿ ಮಾಡೋಕ್ಕಾಗತ್ತೆ, ಒಂದು ಬ್ಯಾಕ್ ಆಯಿತಾ, ಒಂದು ಸ್ಟೆಪ್ ಬ್ಯಾಕ್ ಆಯಿತು. ಸೊ ಅದಕ್ಕೆ ರೀಸನ್ನು ಅದು ಉತ್ತರ ಕೊಡೋಣ, ಕಂಟಿನ್ಯೂಸ್ ಆಗಿ 45 ನಿಮಿಷ ಮಾಡೋಕ್ಕಾಗಲ್ಲ, ಬೇಡ 15 ನಿಮಿಷ ಬೆಳಗ್ಗೆ, 15 ನಿಮಿಷ ಮಧ್ಯಾಹ್ನ, 15